ಎಲ್ಲರಿಗೂ ನಮಸ್ಕಾರ. ಶುಭೋದಯ ಮಕ್ಕಳೇ, ಚೆನ್ನಾಗಿದ್ದೀರಾ? ಪ್ರೀತಿಯ ವಿದ್ಯಾರ್ಥಿಗಳೇ, ನಾವಿಂದು 10ನೇ ತರಗತಿಯ ರಸಾಯನಶಾಸ್ತ್ರದ ಒಂದು ಅಧ್ಯಾಯವನ್ನು ನಾವಿವತ್ತು ಅಭ್ಯಾಸ ಮಾಡೋಣ. ಅದು ಯಾವ ಅಧ್ಯಾಯ ಅಂತ ತಿಳಿದುಕೊಳ್ಳುವ ಪೂರ್ವದಲ್ಲಿ ಸ್ವಲ್ಪ ನಮ್ಮ ಹಿಂದಿನ ತರಗತಿಗಳ ಪೂರ್ವಜ್ಞಾನವನ್ನು ಅನ್ವಯ ಮಾಡಿ ನೋಡೋಣವೇ. ಎಸ್ ಮಕ್ಕಳೇ, ಇಲ್ಲಿ ನೀವೊಂದು ರಚನೆಯನ್ನು ನೋಡ್ತಾ ಇದ್ದೀರಿ. ಯಾವ ರಚನೆ ಅಂತ ನಾನು ಹೆಸರು ಬರೆದಿಲ್ಲ. ಶರೀಫಾ, ಯಾವ ರಚನೆ? ಸೌರವ್ಯೂಹ? ನೋ 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 ನೋ, ಸೌರವ್ಯೂಹ ಅಲ್ಲಪ್ಪ ಇದು. ಇನ್ಯಾರು ಹೇಳ್ತೀರಿ? ಸುಜಾತ. ಹಾಂ, ಸರಿಯಾಗಿದೆ. ಪರಮಾಣುವಿನ ರಚನೆ, ಪರಮಾಣುವಿನ ರಚನೆಯ ಒಂದು ಚಿತ್ರವನ್ನು ನಾನಿಲ್ಲಿ ನಿಮಗೆ ನೀಡಿದ್ದೀನಿ. ನೋಡಿ ಮಕ್ಕಳೇ, ಪರಮಾಣುವಿನ ರಚನೆಯ ಕಳೆದ ವರ್ಷ ಕಲ್ತಿದ್ದೀರಲ್ಲ ಪರಮಾಣುವಿನ ರಚನೆ, ಅದನ್ನು ಸ್ವಲ್ಪ ನೆನಪಿಗೆ ತಂದುಕೊಳ್ಳಿ. ನಿಮ್ಮ ಪೂರ್ವಜ್ಞಾನವನ್ನು ಅನ್ವಯಿಸಿ ಹೇಳಿ. ಇಲ್ಲಿ ಈಗ ನನಗೆ ಏನಿದೆ, ಇಲ್ಲಿ ಪರಮಾಣುವಿನ ಸರಿಸುಮಾರು ಮಧ್ಯದಲ್ಲಿ ಬೀಜ ಕೇಂದ್ರ ಇದೆ, ಸರಿನಾ? ನ್ಯೂಕ್ಲಿಯಸ್ ಅಂತ ಕರಿತೇವೆ. ಈ ಬೀಜ ಕೇಂದ್ರ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿಂದ ಮಾಡಲ್ಪಟ್ಟಿದೆ, ಸರಿಯಲ್ಲ? ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿಂದ ಮಾಡಲ್ಪಟ್ಟಿದೆ. ಈ ಬೀಜ ಕೇಂದ್ರದ ಸುತ್ತಲೂ ಅನೇಕ ಕಕ್ಷೆಗಳಿವೆ. ವಿವಿಧ ಕಕ್ಷೆಗಳಲ್ಲಿ ಎಲೆಕ್ಟ್ರಾನುಗಳೆಂಬ ಋಣವಿದ್ಯುದ್ದಂಶವುಳ್ಳ ಕಣಗಳು ಚಲಿಸ್ತಾ ಇದ್ದಾವೆ. ನೆನಪಿದೆಯಾ ಕಳೆದ ವರ್ಷ ಕಲ್ತದ್ದು ನಾವು? ಎಸ್, ನೆನಪಿದೆಯಲ್ವಾ? ಸರಿ, ವಿವಿಧ ಕಕ್ಷೆಗಳಲ್ಲಿ ಇಲ್ಲಿ ಎಲೆಕ್ಟ್ರಾನುಗಳು ಸುತ್ತಾಗ್ತಾ ಇದ್ದಾವೆ. ಈ ಕಕ್ಷೆಗಳಿಗೆ ನಾವು ಕಳೆದ ವರ್ಷ ಏನೆಲ್ಲ ಹೇಳಿದ್ದೆವು ನೆನಪುಂಟ ನಿಮಗೆ? ಕೆಲವು ಮುಖ್ಯ ಕವಚಗಳು, ಉಪಕವಚಗಳು, ನೆನಪಿದೆಯಾ? ಮುಖ್ಯ ಕವಚಗಳು ಯಾವುದೆಲ್ಲ ಹೇಳು ಪ್ರತಿಭಾ. ಯಾವುದು ಮುಖ್ಯ ಕವಚ ಗೊತ್ತಿಲ್ವಾ? ನೆನಪು ಮಾಡು. ಕೆ, ಎಲ್, ಎಂ, ಎನ್, ಹೀಗೆ ಮುಖ್ಯ ಕವಚಗಳ ಬಗ್ಗೆ ಕಲ್ತಿದ್ದೀವಲ್ಲ? ಹೌದು. ಆ ಮುಖ್ಯ ಕವಚಗಳ ಒಳಗೆ ಏನಿದೆ? ಕೆಲವು ಉಪಕವಚಗಳಿವೆ, ಸರಿನಾ? ಯಾವುದೆಲ್ಲ ಉಪಕವಚಗಳು? ಯಾರು ಹೇಳ್ತೀರಿ? ಸುಜಾತ ಹೇಳ್ತೀಯಾ? ಯಾವುದೆಲ್ಲ ಕೇಳಿಲ್ಲ? ಯಾವುದು ಗೊತ್ತಿಲ್ವಾ? ಎಸ್, ನಾನು ಹೇಳ್ತೇನೆ. ಆ ಉಪಕವಚಗಳು ಯಾವುದಂತ ಹೇಳಿದ್ರೆ ಎಸ್, ಪಿ, ಡಿ, ಎಫ್ ಅಲ್ವಾ? ಅಷ್ಟೇ ಕಲ್ತಿದ್ದೀವಿ ಕಳೆದ ವರ್ಷ. ಎಸ್. ಸೊ ಹಾಗೆ ಮುಖ್ಯ ಕವಚ ಕೆಯಲ್ಲಿ ಯಾವ ಉಪಕವಚ ಇದೆ? ಎಸ್ ಎಂಬ ಒಂದು ಉಪಕವಚ ಇದೆ, ಹೌದಾ? ಆಮೇಲೆ ಎಲ್ಲಲ್ಲಿ ಎಸ್ ಮತ್ತು ಪಿ ಇದೆ. ನೆನಪು ಮಾಡ್ಕೊಳ್ಳಿ ಮಕ್ಕಳೇ, ಇದು ನಾವು ಕಳೆದ ವರ್ಷ ಕಲ್ತಂಥ ವಿಚಾರ, ಹೌದಾ? ಎಸ್, ಎಲ್ಲಲ್ಲಿ ಎಸ್ ಮತ್ತು ಪಿ ಇದೆ, ಎಮ್ಮಲ್ಲಿ ಎಸ್ ಪಿ ಸರಿಯಾಗಿದೆ, ಡಿ ಅಲ್ವಾ? ಡಿ. ಆಮೇಲೆ ಎಸ್ ಪಿ ಡಿ ಎಫ್, ಹೌದಲ್ವೇ? ಸೊ ಹೀಗೆ ನಾವು ಮುಖ್ಯ ಕವಚ ಮತ್ತು ಉಪಕವಚಗಳ ಬಗ್ಗೆ ಕಲ್ತಿದ್ದೇವೆ. ಎಸ್ ಅಲ್ಲಿ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ 2, ಸರಿಯಾ? ಪಿಯಲ್ಲಿ ಎಷ್ಟು? 6, ಸರಿನಾ? ಡಿಯಲ್ಲಿ 10, ಎಫ್ ಅಲ್ಲಿ 14, ಸರಿಯಲ್ಲ? ಸೊ ಹೀಗೆ ಎಸ್ ಪಿ ಡಿ ಎಫ್ ಎಂಬ ಉಪಕವಚಗಳು ಕೆ ಎಲ್ ಎಂ ಎನ್ ಎಂಬ ಮುಖ್ಯ ಕವಚಗಳಲ್ಲಿ ಇದ್ದಾವೆ. ಇದನ್ನು ನಾವು ಹಿಂದಿನ ವರ್ಷ ಕಲ್ತಿದ್ದೇವೆ. ಇಲ್ಲಿ ಪರಮಾಣುವಿನ ರಚನೆಯಲ್ಲಿ ಅತ್ಯಂತ ಹೊರ ಕವಚ, ಇದನ್ನು ಏನಂತ ಕರೀತಾರೆ? ವೆಲೆನ್ಸಿಯ ಕವಚ, ವೆಲೆನ್ಸಿಯ ಕಕ್ಷೆ ಅಥವಾ ವೆಲೆನ್ಸಿಯ ಕವಚ. ವೆಲೆನ್ಸಿ ಅಂದ್ರೆ ಏನು ಅಂತ ನೀವು ಕಳೆದ ವರ್ಷ ಕಲ್ತಿದ್ದೀರಿ, ಸಂಯೋಗ ಸಾಮರ್ಥ್ಯ. ಇಲ್ಲಿ ಧಾತುಗಳು ಆ ಪರಮಾಣುವಿನ ಒಳಗೆ ಅತ್ಯಂತ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನುಗಳು ಸದಾ ಅಷ್ಟಕ ಜೋಡಣೆಯನ್ನು ಹೊಂದಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತವೆ. ಅಷ್ಟಕ ಜೋಡಣೆ, ಅದರ ಡೀಟೇಲಲ್ಲಿ ನಾನು ಹೋಗುವ ಅಗತ್ಯ ಈಗ ನಿಮಗೆ ಇಲ್ಲ. ಅಷ್ಟಕ ಜೋಡಣೆ ಅಂದ್ರೆ ಏನು? ಸ್ಥಿರ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದುವಂಥದ್ದು. ಅಷ್ಟಕ 8, 8 ಎಲೆಕ್ಟ್ರಾನುಗಳ ಒಂದು ಗುಂಪನ್ನು ನಿರ್ಮಿಸುವಂಥದ್ದು. ಆ ಮೂಲಕ ಅವರು ತೃಪ್ತರಾಗುವಂಥದ್ದು, ಪರ್ಯಾಪ್ತತೆಯನ್ನು ಹೊಂದುವಂಥದ್ದು, ಯಾವುದೇ ಇನ್ನೊಂದು ಪರಮಾಣುವಿನೊಂದಿಗೆ ಏನು ಕ್ರಿಯಾಕಾರತ್ವವನ್ನು ತೋರಿಸದೇ ಇರುವಂಥದ್ದು, ಹೌದಲ್ವಾ? ಇದನ್ನು ನಾವು ಏನು ಹೇಳ್ತೇವೆ? ತೃಪ್ತ ಸ್ಥಿತಿ ಅಂತ ಹೇಳ್ತೇವೆ. ಹೀಗಾಗಿ ಪರಮಾಣುಗಳು ಏನು ಮಾಡ್ತವೆ? ಆದಷ್ಟು ತೃಪ್ತ ಸ್ಥಿತಿಗೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾನೇ ಇರ್ತವೆ. ಅಷ್ಟಕ ಜೋಡಣೆಯ ಒಂದು ಹಂತವನ್ನು ತಲುಪಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತವೆ. 8 ಎಲೆಕ್ಟ್ರಾನ್ಗಳ ಒಂದು ಜೋಡಣೆ. ಹಾ, ಈಗ ಅತ್ಯಂತ ಹೊರ ಕವಚದಲ್ಲಿ ಇಲ್ಲಿ ನೋಡಿ, ನೀವು ಇಲ್ಲಿ 8 ಎಲೆಕ್ಟ್ರಾನ್ಗಳಿವೆಯಲ್ಲ,
ಇಲ್ಲೇನಾಗಿದೆ, ಅತ್ಯಂತ ಹೊರ ಕವಚದಲ್ಲಿ ಕೇವಲ ಒಂದು ಎಲೆಕ್ಟ್ರಾನ್ ಮಾತ್ರ ಇದೆ. ಹೌದಾ, ಅಷ್ಟಕ ಜೋಡಣೆ ಆಗಿದೆಯಾ ಮಕ್ಕಳೇ? ಇಲ್ಲ. ಹಾಗಿದ್ರೆ ಏನಾಗ್ತದೆ, ಅಷ್ಟಕ ಜೋಡಣೆ ಆಗಬೇಕಾದ್ರೆ ಈ ಕವಚವನ್ನು ಅವರು ಕಳೆದುಕೊಂಡು ಈ ಕವಚ ಅತ್ಯಂತ ಹೊರಗಿನ ಕವಚ ಆಗಬೇಕಾಗ್ತದೆ, ಸರಿನಾ? ಹಾಗಿದ್ರೆ ಏನು ಮಾಡಬೇಕು, ಯಾರು ಹೇಳ್ತೀರಿ ಏನು ಮಾಡಬೇಕು? ಆ ಪರಮಾಣು ಸರಿಯಾಗಿದೆ, ಏನು ಮಾಡಬೇಕು, ತನ್ನ ಈ ಎಲೆಕ್ಟ್ರಾನನ್ನು ಕಳೆದುಕೊಳ್ಬೇಕು, ದಾನ ಮಾಡಬೇಕು, ಸರಿನಾ? ಸರಿಯಲ್ಲ, ಎಲೆಕ್ಟ್ರಾನ್ಗಳನ್ನದು ದಾನ ಮಾಡಬೇಕು, ಬಿಟ್ಟು ಕೊಡಬೇಕು, ಸರಿಯಾ? ಈಗ ಇದೇ ಥರದ ಇನ್ನೊಂದು ಪರಮಾಣು ಅಂತಕೊಳ್ಳೋಣ ನಾವು. ಇಲ್ಲಿ 7 ಎಲೆಕ್ಟ್ರಾನ್ಗಳಿವೆ ಅಂತ ಎಣಿಸೋಣ, ತಿಳಿದುಕೊಳ್ಳೋಣ 7 ಎಲೆಕ್ಟ್ರಾನ್ಗಳಿವೆ ಅಂತ ತಿಳ್ಕೊಳ್ಳೋಣ. ಆಗ ಅಷ್ಟಕ ಜೋಡಣೆಗೆ ಏನಾಗಬೇಕು, ಒಂದು ಎಲೆಕ್ಟ್ರಾನ್ನ ಕೊರತೆ ಅಲ್ವಾ 8 ಆಗಬೇಕಾದ್ರೆ? ಅದೇನು ಮಾಡೋದು? ಆಗ ಈ ಪರಮಾಣು ತನ್ನ ಪಕ್ಕದಲ್ಲಿರುವ ಪರಮಾಣುವಿನೊಂದಿಗೆ ಒಂದು ಎಲೆಕ್ಟ್ರಾನನ್ನು ಸ್ವೀಕರಿಸಬೇಕು, ಸ್ವೀಕರಿಸುವ ಪ್ರಯತ್ನವನ್ನು ಮಾಡಬೇಕು. ಹಾಗಿದರೆ ಎಲೆಕ್ಟ್ರಾನುಗಳನ್ನು ಒಂದು ಪರಮಾಣು ದಾನ ಮಾಡ್ತದೆ, ಬಿಟ್ಟು ಕೊಡ್ತದೆ. ಒಂದು ಪರಮಾಣು ಎಲೆಕ್ಟ್ರಾನುಗಳನ್ನು ಸ್ವೀಕರಿಸ್ತದೆ. ಕೆಲವು ಪರಮಾಣುಗಳು ಈಗಾಗಲೇ ಅಷ್ಟಕ ಜೋಡಣೆಯನ್ನೇ ಹೊಂದಿರ್ತವೆ, ಅವರಿಗೆ ಎಲೆಕ್ಟ್ರಾನ್ಗಳು ಬೇಕು ಅಂತಲೂ ಇಲ್ಲ, ಬೇಡ ಅಂತಲೂ ಇಲ್ಲ, ಸ್ಥಿರ ಸ್ಥಿತಿಯನ್ನು ತಲುಪಿಯಾಗಿದೆ. ಹಾಗಾದರೆ ಮಕ್ಕಳೇ, ಈ ಮೂರೂ ಥರದ ಪರಮಾಣುಗಳಲ್ಲಿ ನಾವು ಮೊದಲನೆಯದು ಯಾವುದದು? ಮೊದಲನೇದು ಎಲೆಕ್ಟ್ರಾನುಗಳನ್ನು ಬಿಟ್ಟುಕೊಡುವಂತಹ ಪ್ರವೃತ್ತಿ ಇರುವಂತಹ ಪರಮಾಣುಗಳು. ಅಂಥವುಗಳನ್ನು ನಾವು ಏನು ಹೇಳೋಣ, ಅವರಿಗೊಂದು ಹೆಸರು ಬೇಕಲ್ವಾ? ಸೊ ಎಲೆಕ್ಟ್ರಾನುಗಳನ್ನು ದಾನ ಮಾಡುವಂತಹ, ಬಿಟ್ಟುಕೊಡುವಂತಹ ಪರಮಾಣುಗಳಿಗೆ ಏನಂತ ಕರೀತಾರೆ ರಮೇಶ? ಕಳೆದ ವರ್ಷ ಕಲ್ತಿದ್ದೆ ನೀನು, ಕಲ್ತಿದ್ದೀಯ ಇಲ್ವಾ? ಕಲ್ತಿದ್ದೆ, ಹೌದಲ್ವಾ? ಕಲ್ತಿದ್ದೀಯಾ? ಏನು ಹೇಳ್ತಾರೆ, ಜಡಾನೀಲ ಅಲ್ಲ, ಅಲ್ಲ ಜಡಾನೀಲ ಅಲ್ಲ, ಏನು ಹೇಳ್ತಾರೆ, ಏನು ಹೇಳ್ತಾರೆ, ಲೋಹಗಳು. ವೆರಿ ಗುಡ್ ಆನ್ಸರ್. ಏನು ಹೇಳ್ತಾರೆ, ಲೋಹಗಳು. ಎಲೆಕ್ಟ್ರಾನುಗಳನ್ನು ಬಿಟ್ಟುಕೊಡುವ ಪ್ರವೃತ್ತಿ ಇರುವಂತಹ ಪರಮಾಣುಗಳುಳ್ಳ ಧಾತುಗಳಿಗೆ ಲೋಹಗಳು. ಯಾವ ಕವಚದಿಂದ? ತನ್ನ ವೆಲೆನ್ಸಿಯ ಕವಚದಿಂದ ಎಲೆಕ್ಟ್ರಾನುಗಳನ್ನು ಬಿಟ್ಟುಕೊಡುವ ಪ್ರವೃತ್ತಿ ಇರುವಂತಹ ಧಾತುಗಳಿಗೆ ನಾವು ಲೋಹಗಳು ಅಂತ ಕರಿತೇವೆ. ಈಗ ಇನ್ನೊಂದದಕ್ಕೆ ಏನಂತ ಕರೀತಾರೆ ನೀವೇ ಹೇಳ್ತೀರಿ, ಏನದು? ಎಲೆಕ್ಟ್ರಾನುಗಳನ್ನು ಸ್ವೀಕರಿಸುವಂಥ ಪರಮಾಣುಗಳಿಗೆ ಆ ಧಾತುಗಳು ಏನಂತ ಕರೀತಾರೆ? ಇದೆಲ್ಲರೂ ಹೇಳ್ತಾರೆ ಅಲ್ವಾ ಪ್ರತಿಭಾ, ನೀನು ಹೇಳ್ತೀಯಲ್ಲಮ್ಮ. ಎಸ್, ಏನು ಹೇಳ್ತಾರೆ, ಅಲೋಹಗಳು ಅಂತ ಹೇಳ್ತಾರೆ. ಸರಿ, ಹಾಗಿದರೆ ಅಲೋಹಗಳು ಅಂದ್ರೇನು? ತನ್ನ ವೆಲೆನ್ಸಿಯ ಕವಚಕ್ಕೆ ಒಂದು ಎಲೆಕ್ಟ್ರಾನ್, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಎಲೆಕ್ಟ್ರಾನನ್ನು ಸ್ವೀಕರಿಸುವಂತಹ ಧಾತುಗಳು, ಅವುಗಳಿಗೆ ನಾವು ಅಲೋಹಗಳು ಅಂತ ಕರಿತೇವೆ. ಹಾಗಾದರೆ ಮಕ್ಕಳೇ, ನಾವಿಂದು ರಸಾಯನಶಾಸ್ತ್ರದ 3ನೇ ಘಟಕವಾಗಿರುವಂತಹ ಲೋಹಗಳು ಮತ್ತು ಅಲೋಹಗಳು ಎಂಬ ಒಂದು ಸುಂದರವಾದ ರಸಾಯನಶಾಸ್ತ್ರದ ಘಟಕವನ್ನು ಇವತ್ತು ಅಧ್ಯಯನ ಮಾಡೋಣ. ರೆಡಿ ಇದ್ದೀರಾ? ಎಸ್, ವೆರಿ ಗುಡ್. ಲೋಹಗಳು ಮತ್ತು ಅಲೋಹಗಳು, ಲೋಹಗಳು ಮತ್ತು ಅಲೋಹಗಳು ಎಂಬ ಒಂದು ರಸಾಯನಶಾಸ್ತ್ರದ ಘಟಕವನ್ನು ನಾವೆಂದು ತಿಳಿದುಕೊಳ್ಳೋಣ. ಮಕ್ಕಳೇ, ನಿಮಗೆಲ್ಲರಿಗೂ ಗೊತ್ತಿದೆ, ಯಾವುದೇ ಒಂದು ಘಟಕದ ಒಳಗಿನ ವಿಶ್ಲೇಷಣೆಗೆ ಹೋಗುವಾಗ ನಾವು ಇವತ್ತಿನ ಅವಧಿಯಲ್ಲಿ ಏನೆಲ್ಲ ಕಲಿಬೇಕು ಅವುಗಳ ಒಂದು ಮುಖ್ಯಾಂಶಗಳನ್ನು ನಾವಿಲ್ಲಿ ಬರೆದುಕೊಳ್ಬೇಕಾಗ್ತದೆ, ಸರಿಯಾ? ಸೊ ಹಾಗಿದರೆ ನಾವು ಇವತ್ತಿನ ಅವಧಿಗೆ ಕಲಿಯುವಂತಹ ಮುಖ್ಯಾಂಶಗಳು ಯಾವ್ಯಾವುದು? ಮೊಟ್ಟ ಮೊದಲನೇದಾಗಿ ನೀವು ಈಗಾಗಲೇ ಹೇಳಿ ಆಗಿದೆ, ಯಾವುದದು? ಮೊದಲನೇದಾಗಿ ಲೋಹ ಮತ್ತು ಅಲೋಹಗಳ ಅರ್ಥ ಎಂದರೇನು ಅಂತ, ಹೌದಾ? ಈಗಾಗಲೇ ನಾನು ಅದನ್ನು ಹೇಳಿ ಆಗಿದೆ ನಿಮಗೆ, ಸರಿನಾ? ಆಮೇಲೆ ಲೋಹ, ನಾವಿಲ್ಲಿ ಲೋಹಗಳನ್ನು ಮಾತ್ರ ತೆಗೆದುಕೊಳ್ಳೋಣ. ಪ್ರಥಮವಾಗಿ ಲೋಹಗಳ ಭೌತ
ಗುಣಗಳು. ಆಮೇಲೆ ಕ್ಷಾರ ಲೋಹಗಳು. ಈ ಕ್ಷಾರ ಲೋಹಗಳು ಹೇಳುವಂಥದ್ದನ್ನು ನಾವು ಸಾಧ್ಯವಾದರೆ ಮಾತ್ರ ಇವತ್ತಿನ ಅವಧಿಯಲ್ಲಿ ಪೂರ್ತಿ ಮಾಡೋಣ, ಆಗಲಿಲ್ಲ ಅಂದರೆ ನಮ್ಮ ಮುಂದಿನ ಅವಧಿಯಲ್ಲಿ ಅದನ್ನು ಕೂಡ ಪೂರ್ತಿ ಮಾಡಿಕೊಳ್ಳೋಣ. ಸೊ ಈಗ ಮಕ್ಕಳೇ, ಲೋಹಗಳು ಮತ್ತು ಅಲೋಹಗಳು ಎಂದರೇನು ಅಂತ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಯಾರು ಹೇಳ್ತೀರಿ ಅದನ್ನು? ಯಾರು ಹೇಳ್ತೀರಿ ಲೋಹಗಳು ಎಂದರೇನು? ಬೇಗ ಹೇಳಬೇಕು. ಯಾರು ಹೇಳ್ತೀರಿ? ಹಾಂ ಹೇಳಮ್ಮ, ಸರಿಯಾಗಿದೆ. ಏನು, ಬಹಳ ಸರಳವಾದ ಭಾಷೆಯಲ್ಲಿ ಹೇಳಬೇಕಂದ್ರೆ ಎಲೆಕ್ಟ್ರಾನುಗಳನ್ನು ದಾನ ಮಾಡುವಂತಹ ಧಾತುಗಳು, ಎಲೆಕ್ಟ್ರಾನುಗಳನ್ನು ಬಿಟ್ಟುಕೊಡುವಂತಹ ಧಾತುಗಳು. ಇದನ್ನು ಸ್ವಲ್ಪ ಸಂಕೀರ್ಣವಾಗಿ ಯಾರು ಹೇಳ್ತೀರಿ? ಇನ್ನು ಸ್ವಲ್ಪ ಸಂಕೀರ್ಣ, ಯಾಕಂದರೆ ನಾವು 10ನೇ ತರಗತಿ ವಿದ್ಯಾರ್ಥಿಗಳಾದ್ರಿಂದ ನಮಗೆ ಏನಾಗಬೇಕು, ಸ್ವಲ್ಪ ಅಂಕಗಳು ಸಿಗಬೇಕಂದ್ರೆ ಸಂಕೀರ್ಣತೆಯ ಕಡೆಗೆ ಸ್ವಲ್ಪ ನಾವು ಹೋಗಬೇಕಲ್ವಾ. ಸ್ವಲ್ಪ ಇನ್ನು ಸಂಕೀರ್ಣವಾದ ವಾಕ್ಯಗಳಲ್ಲಿ ಯಾರು ಹೇಳ್ತೀರಿ? ನಾನು ಆಗ ಹೇಳಿದ್ದೆ, ಏನದು ಅತ್ಯಂತ ಹೊರ ಕವಚ, ಅದಕ್ಕೇನಂತ ಕರಿತೇವೆ ವೆಲೆನ್ಸಿಯ ಕವಚ ಅಥವಾ ಸಂಯೋಗ ಸಾಮರ್ಥ್ಯವನ್ನು ಹೊಂದುವ ಕವಚ ಅಂತ ಹೇಳಿದೆ ಅಲ್ಲ. ಸೊ ಅದನ್ನು ಆಧಾರವಾಗಿಟ್ಕೊಂಡು ಯಾರು ಹೇಳ್ತೀರಿ? ಹಾಂ, ತನ್ನ ವೆಲೆನ್ಸಿಯ ಕವಚದಿಂದ ಎಲೆಕ್ಟ್ರಾನುಗಳನ್ನು ಬಿಟ್ಟುಕೊಡುವಂತಹ ಅಥವಾ ದಾನ ಮಾಡುವಂತಹ ಧಾತುಗಳೇ ಲೋಹಗಳು. ಅರ್ಥ ಆಯ್ತಾ? ಬಹಳ ಸರಳವಾಗಿದೆ. ಏನು, ತನ್ನ ವೆಲೆನ್ಸಿಯ ಕವಚದಿಂದ ಎಲೆಕ್ಟ್ರಾನುಗಳನ್ನು ಬಿಟ್ಟುಕೊಡುವಂತಹ ಧಾತುಗಳೇ ಲೋಹಗಳು. ಆಮೇಲೆ ಬೇಕಾದಂಥದ್ದು ನಾವು ಹೇಳ್ಬೋದು, ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ತಯಾರು ಮಾಡುವಂತಹ ಅಥವಾ ಧನ ಅಯಾನುಗಳಾಗುವಂತಹ ಧಾತುಗಳು, ಹೀಗೆಲ್ಲ ನಾವು ಅದಕ್ಕೆ ಸೇರ್ಪಡೆಗಳನ್ನು ಮಾಡ್ಕೊಳ್ತಾ ಹೋಗ್ಬೋದು. ಸರಳವಾಗಿ ಹೇಳಬೇಕಂದ್ರೆ ಎಲೆಕ್ಟ್ರಾನುಗಳನ್ನು ದಾನ ಮಾಡುವಂತಹ ಧಾತುಗಳು. ಅರ್ಥ ಆಯ್ತಲ್ಲ ಮಕ್ಕಳೇ? ಲೋಹಗಳ ಭೌತ ಗುಣಗಳು ಏನು, ಎಲೆಕ್ಟ್ರಾನುಗಳನ್ನು ದಾನ ಮಾಡುವ ಧಾತು ಯಾವುದದು? ಲೋಹ. ಹಾಗಿದ್ರೆ ಅಲೋಹ ಅಂದರೆ, ಅಲೋಹ ಅಂದರೆ ಏನು? ತನ್ನ ಯಾವ ಕವಚ? ಹಾಗೆ ಹೇಳಿದಲ್ಲ, ವೆಲೆನ್ಸಿಯ ಕವಚ, ಅತ್ಯಂತ ಹೊರ ಕವಚ. ಆ ಅತ್ಯಂತ ಹೊರ ಕವಚ ಅಥವಾ ವೆಲೆನ್ಸಿಯ ಕವಚಕ್ಕೆ ಎಲೆಕ್ಟ್ರಾನುಗಳನ್ನು ಸ್ವೀಕಾರ ಮಾಡುವಂತಹ ಧಾತುಗಳು. ಅರ್ಥ ಆಗ್ತಾ ಇದೆಯಾ? ನಾನು ತುಂಬ ವೇಗವಾಗಿ ಹೋಗ್ತಾ ಇದ್ದೇನಾ? ನಿಮಗೆ ಅರ್ಥ ಆಗದ ರೀತಿಯಲ್ಲಿ ಹೋಗ್ತಾ ಇದ್ದೇನಾ? ಇಲ್ಲಲ್ಲ ಮಕ್ಕಳೇ. ಓಕೆ, ಈಗ ತನ್ನ ವೆಲೆನ್ಸಿಯ ಕವಚಕ್ಕೆ ಎಲೆಕ್ಟ್ರಾನುಗಳನ್ನು ಪಡೆದುಕೊಳ್ಳುವಂತಹ ಧಾತುಗಳೇ ಅಲೋಹಗಳು ಅಲ್ವಾ. ಇಲ್ಲಿ ಎಲೆಕ್ಟ್ರಾನುಗಳನ್ನು ಪಡೆಯುವ ಧಾತು ಯಾವುದದು? ಅಲೋಹ. ಸರಿ, ಈಗ ನಾವು ಏನು ಮಾಡಿದೆವು, ಲೋಹ ಮತ್ತು ಅಲೋಹಗಳ ಅರ್ಥವನ್ನು ತಿಳಿದುಕೊಂಡೆವು. ಇದರಲ್ಲಿ ಏನಾದರೂ ಸಂಶಯ ಇದೆಯಾ ಮಕ್ಕಳೇ? ಇಲ್ಲ, ಖಂಡಿತವಾಗಿ ಇರಲಿಕ್ಕೆ ಇಲ್ಲ. ಬಹಳ ಸರಳವಾದಂಥ ಒಂದು ಏನಿದು ಪರಿಕಲ್ಪನೆ, ಲೋಹ ಮತ್ತು ಅಲೋಹಗಳ ಅರ್ಥ. ನಾವೀಗ ಮುಂದಿನ ಪರಿಕಲ್ಪನೆಗೆ ಹೋಗೋಣ. ನೀವೀಗ ಇದನ್ನು ಬರೆದುಕೊಂಡಿದ್ರಲ್ವಾ, ಬರೆಸ್ಬೋದಲ್ಲ ಮಕ್ಕಳೇ? ಓಕೆ, ಯಾವುದೇ ಒಂದು ವಸ್ತುಗಳ ನಡುವಿನ ವ್ಯತ್ಯಾಸವನ್ನು ನಾವು ಕಂಡುಹಿಡಿಯಬೇಕಾದರೆ ಅಥವಾ ಪಟ್ಟಿ ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಅವುಗಳ ಭೌತ ಗುಣಗಳನ್ನು ಅಧ್ಯಯನ ಮಾಡಬೇಕು, ತಿಳ್ಕೊಳ್ಬೇಕು. ಹೀಗಾಗಿ ಲೋಹ ಮತ್ತು ಅಲೋಹಗಳ ಭೌತ ಗುಣಗಳನ್ನು ನಾವು ತಿಳ್ಕೊಳ್ಬೇಕಾದ್ರೆ ಮೊದಲು ಅವುಗಳ ಭೌತ ಗುಣಗಳನ್ನು ಅಧ್ಯಯನ ಮಾಡಬೇಕು. ಅದಕ್ಕಿಂತ ಪೂರ್ವದಲ್ಲಿ ನಿಮ್ಮದೇನಾದರೂ ಪ್ರಶ್ನೆ ಇದೆಯಾ? ಖಂಡಿತವಾಗಿ ಪ್ರಶ್ನೆ ಇದೆ ಅಲ್ವೇ? ಏನು ಪ್ರಶ್ನೆ ಸರ್? ನಮ್ಮ ನಿಸರ್ಗದಲ್ಲಿ, ಪ್ರಕೃತಿಯಲ್ಲಿ ಎಷ್ಟು ಲೋಹಗಳಿವೆ ಅಂತ ನೀವು ಪ್ರಶ್ನೆ ಕೇಳಿದ್ದೀರಿ, ಸರಿನಾ? ಹಿಂದಿನ ಬೆಂಚಿನ ವಿದ್ಯಾರ್ಥಿ ಕೇಳಿದ, ಏನಂತ ಸರ್ ಎಷ್ಟು ಲೋಹಗಳಿವೆ ಅಂತ ಕೇಳಿದ, ಸರಿನಾ? ಯಾರಾದರೂ ಹೇಳ್ತೀರಾ ಎಷ್ಟು ಧಾತುಗಳಿವೆ ಅಂತ? ಹೇಳ್ತೀರಾ ಎಷ್ಟು ಧಾತುಗಳಿವೆ ನಿಸರ್ಗದಲ್ಲಿ? ಈವರೆಗೆ ನಮ್ಮ ವಿಜ್ಞಾನಿಗಳು ಮಕ್ಕಳೇ
ಸರಿಸುಮಾರು 118 ಧಾತುಗಳನ್ನು ಕಂಡುಹಿಡಿದಿದ್ದಾರೆ. ಎಷ್ಟು? 118 ನೈಸರ್ಗಿಕವಾಗಿ ಸಿಗುವಂತಹ ಧಾತುಗಳನ್ನು ಕಂಡುಹಿಡಿದಿದ್ದಾರೆ. ಅವುಗಳಲ್ಲಿ ಸರಿಸುಮಾರು 95 ಧಾತುಗಳು ಲೋಹಗಳಾಗಿವೆ. ಇದು ಕೂಡ ಅಂಡರ್ ಡಿಬೇಟ್, ಯಾಕಂದರೆ ಕೆಲವು ಲೋಹಗಳು ಲೋಹ ಮತ್ತು ಅಲೋಹದ ಗುಣವನ್ನು ಕೂಡ ಪ್ರದರ್ಶನ ಮಾಡ್ತಾ ಇದ್ದಾವೆ. ಹೀಗಾಗಿ 95 ಹೇಳುವಂಥದ್ದು ನಿಖರವಾದ ಉತ್ತರ ಆಗಿರದೇ ಇರಬಹುದು, 90-95 ಹೀಗೆ ಕೂಡ ಹೇಳ್ಬೋದು. ಇದು ವಿಜ್ಞಾನಿಗಳು ಕೂಡ ಸ್ವಲ್ಪ ಏನಿದೆ ಅದರಲ್ಲಿ ಸ್ವಲ್ಪ ಗೊಂದಲ ಇದೆ. ನಿಖರವಾಗಿ 95 ಧಾತುಗಳು ಲೋಹಗಳೇ ಹೇಳುವಂಥದ್ದೊಂದು ಜಿಜ್ಞಾಸೆ ಇವರಿಗೆ ಕೂಡ. ಆದರೆ ನಾವು ತಿಳ್ಕೊಳ್ಳೋಣ, ಸರಿಸುಮಾರು 95 ಧಾತುಗಳು ಲೋಹಗಳಾಗಿವೆ. ಹಾಗಿದ್ರೆ ಖಂಡಿತ ಮುಂದಿನ ಪ್ರಶ್ನೆ ಏನು? ಅಲೋಹಗಳೆಷ್ಟಿವೆ ಅಂತ ಅಲ್ವಾ. ಸರಿಸುಮಾರು 17 ಅಲೋಹಗಳು ಇವೆ ಅಂತ ನಾವು ಮಾಹಿತಿಯನ್ನು ಪಡ್ಕೊಳ್ತೇವೆ. ಮಕ್ಕಳೇ, ನಿಮಗೆ ನೋಡಿದ ಕೂಡಲೇ ಗೊತ್ತಾಗ್ತದೆ 118 ಧಾತುಗಳಲ್ಲಿ ಹೆಚ್ಚಿನ ಧಾತುಗಳೆಲ್ಲ ಲೋಹಗಳೇ ಆಗಿವೆ ಅಥವಾ ಲೋಹದ ಗುಣವನ್ನು ಪ್ರದರ್ಶನ ಮಾಡ್ತವೆ ಹೇಳೋದು ನಿಮಗೀಗ ಗೊತ್ತಾಗ್ತಾ ಇದೆ. ಸರಿನಾ? ಸೊ ನಾವೀಗೇನು ಮಾಡೋಣ, ಮುಂದಿನ ಹಂತಕ್ಕೆ ಹೋಗೋಣ. ಏನದು ಮುಂದಿನ ಹಂತ? ಲೋಹಗಳ ಭೌತ ಗುಣಗಳು. ಬಹುಶಃ ಇದು ಕೂಡ ನಿಮಗೆ ಈಗ ಬೇಡ ಅಂತ ನನಗೆ ಅನಿಸ್ತಾ ಇದೆ. ಲೋಹಗಳ ಭೌತ ಗುಣಗಳು, ಲೋಹಗಳ ಭೌತ ಗುಣಗಳು ಅಥವಾ ಭೌತಿಕ ಗುಣಗಳು, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್, ಲೋಹಗಳ ಭೌತ ಗುಣಗಳು. ನಾವೀಗ ಒಂದೊಂದಾಗಿ ಭೌತ ಗುಣಗಳನ್ನು ಕೆಲವು ಚಿಕ್ಕ ಪುಟ್ಟ ಚಟುವಟಿಕೆಗಳ ಮೂಲಕ ಮಾಡ್ತಾ ಹೋಗೋಣ. ರೆಡಿ ಇದ್ದೀರಾ ಮಕ್ಕಳೇ? ಎಸ್. ಒಂದನೇ, ನಿಮಗೆ ಗೊತ್ತಿರುವ ಹಾಗೆ ಯಾವುದಾದ್ರೂ ಲೋಹಗಳ ಭೌತ ಗುಣಗಳನ್ನು ಹೇಳ್ತೀರಾ? ಯಾಕಂದರೆ ಕಳೆದ ವರ್ಷ ನಾವು ಸ್ವಲ್ಪ ಸ್ವಲ್ಪ ಕಲ್ತಿದ್ದೇವೆ. ಲೋಹಗಳನ್ನು ನಿಮಗೆ ಗುರುತಿಸಲಿಕ್ಕೆ ಕೂಡ ಗೊತ್ತಿದೆ. ಕೆಲವು ಲೋಹಗಳನ್ನು ಹೆಸರಿಸ್ಬೋದಾ ಮಕ್ಕಳೇ? ಕಳೆದ ವರ್ಷ ನಾನು ನಿಮಗೆ ಹೇಳಿಕೊಟ್ಟಿದ್ದೆ, ಹೇಗೆ ಧಾತುಗಳ ಪರಿಚಯ ನಿಮಗೆ ಮಾಡಿಕೊಟ್ಟಿದ್ದೆ, ಹೇಗೆ ಪರಿಚಯ ಮಾಡಿಕೊಟ್ಟಿದ್ದೆ ನೆನಪಿದೆಯಾ? ಹೇಗೆ ಹೇಳಿ ನೋಡೋಣ, ಯಾರಾದರೂ ನೆನಪಿಲ್ವಾ? ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್, ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ರಂಜಕ, ಗಂಧಕ, ಕ್ಲೋರಿನ್, ಆರ್ಗಾನ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಅಲ್ಲ. ಹೀಗೆ 20 ಧಾತುಗಳ ಬಗ್ಗೆ ಹೇಳಿದೆ ನೋಡಿ ನಾನು. ಅದರಲ್ಲಿ ಕೆಲವು ಲೋಹಗಳಿದ್ದಾವೆ, ಕೆಲವು ಅಲೋಹಗಳಿದ್ದಾವೆ, ಹೌದಾ? ಅಂಥವುಗಳಲ್ಲಿ ಕೆಲವು ಲೋಹಗಳನ್ನು ನೀವು ನಿಮ್ಮ ಮನೆಗಳಲ್ಲಾಗಿರ್ಬೋದು, ನಿಮ್ಮ ಸುತ್ತಮುತ್ತಲಾಗಿರ್ಬೋದು ನೋಡಿರ್ತೀರಿ, ನೋಡಿದಿರಲ್ವಾ? ಅದರಲ್ಲಿ ಯಾವುದಾದ್ರೂ ಒಂದು ಗುಣವನ್ನು ಹೇಳ್ತೀರಾ? ಯಾರು ಹೇಳ್ತೀರಿ? ಯಾರಾದರೂ ಒಬ್ರು ಹೇಳ್ಬೋದಾ? ಎಸ್, ಸರಿಯಾಗಿದೆ. ಏನದು? ಲೋಹಗಳು ಹೊಳೆಯುತ್ತವೆ. ವೆರಿ ಗುಡ್. ಲೋಹಗಳು ಹೊಳೆಯುತ್ತವೆ, ಎಸ್. ಏನದು? ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ ಲೋಹಗಳಿಗೆ ಎಲೆಕ್ಟ್ರಾನುಗಳನ್ನು ಬಿಟ್ಟುಕೊಡುವ ಪ್ರವೃತ್ತಿ ಇರುವುದರಿಂದ ಅವರು ಬಹಳಷ್ಟು ಕ್ರಿಯಾಕಾರತ್ವವನ್ನು ಪ್ರದರ್ಶನ ಮಾಡ್ತವೆ. ಹೀಗಾಗಿ ವಾತಾವರಣದಲ್ಲಿ ಯಾವುದೆಲ್ಲ ಧಾತುಗಳು ಅವರಿಗೆ ಸಿಗ್ತಾರೆ ಅವರೊಟ್ಟಿಗೆ ಅವರು ಪ್ರತಿವರ್ತಿಸ್ತಾರೆ. ಹೀಗಾಗಿ ತಮ್ಮ ಮೂಲ ಗುಣವನ್ನೇ ಕಳೆದುಕೊಂಡಿರ್ತಾರೆ. ಯಾವುದದು? ಹೊಳೆಯುವಿಕೆ. ಈ ಹೊಳೆಯುವ ಲೋಹವನ್ನೆಲ್ಲಾದರೂ ನೋಡಿದ್ದೀರಾ ಮಕ್ಕಳೇ? ಹೇಳ್ತೀರಾ? ಸರಿಯಾಗಿದೆ. ಏನದು? ನಿಮ್ಮ ಮನೆಯ ಕೆಲವು ಆಯುಧಗಳನ್ನು, ಅದು ಯಾವುದದು? ಸಿಲಿಕಾನ್ ಕಾರ್ಬೈಡ್, ಉಜ್ಜುಗರಡು. ಅದರಿಂದ ನೀವು ಹರಿತ ಮಾಡುವಾಗ ನೋಡಿದ್ದೀರಲ್ಲ, ಆ ಹರಿತ ಮಾಡಿದ ಜಾಗದಲ್ಲಿ ಏನಿದೆ? ಹೊಳಪಿದೆ ಅಲ್ವಾ. ಸೊ ನಾವೀಗ ಒಂದು ಸಣ್ಣ ಚಟುವಟಿಕೆಯ ಮೂಲಕ ಆ ಹೊಳಪನ್ನು ನೋಡೋಣ. ನೋಡಿ, ಇದೊಂದು ಲೋಹದ ತುಂಡು, ಒಂದು ಲೋಹದ ತುಂಡು. ಈ ಲೋಹದ ತುಂಡು ಹೊಳಿತಾ ಇದೆಯಾ? ಹೊಳಿತಾ ಇದೆಯೇನಮ್ಮ? ಇಲ್ಲಲ್ಲ, ಹೊಳಿತಾ ಇದೆ. ಸೊ ನಾವೇನು ಮಾಡೋಣ, ಒಂದು ಚಿಕ್ಕ ಸ್ಯಾಂಡ್ ಪೇಪರ್ ಅಥವಾ ಮರಳು ಕಾಗದವನ್ನು ತಗೊಂಡು ಇದನ್ನು ಹೊಳೆಯುವ ಹಾಗೆ ಮಾಡೋಣ, ಇದನ್ನು ಹೊಳೆಯುವ ಹಾಗೆ ಮಾಡೋಣ. ನೋಡಿ, ಈಗ ಹೊಳಿತದ ಅಂತ ನೀವೇ ಹೇಳಬೇಕು ನನಗೆ. ನೋಡಿ, ಹೌದಾ? ತನ್ನ ನೈಜ ಗುಣವನ್ನು ಅದೀಗ ಪ್ರದರ್ಶನ ಮಾಡ್ತಿದೆ. ಹಾಗಿದ್ರೆ ಮೊದಲು ಯಾಕೆ ಅದು ಹೊಳಿತಾ ಇರಲಿಲ್ಲ? ಯಾವುದೋ ಒಂದು ಪದರ ಅದರ ಮೇಲೆ ಉಂಟಾಗಿತ್ತು, ಅದರಿಂದ ಅದು ಹೊಳಿತಾ ಇರಲಿಲ್ಲ. ಸಾಮಾನ್ಯವಾಗಿ ಲೋಹಗಳು ಹೊಳಿತಾವೆ. ಸರಿನಾ? ಅರ್ಥ ಆಯ್ತಾ ಎಲ್ಲರಿಗೆ? ಸೊ ಏನದು? ಮೊದಲನೆಯ
ಭೌತಗುಣ ಯಾವುದು? ಲೋಹಗಳು ಹೊಳೆಯುತ್ತವೆ. ಇದನ್ನು ನಾವು ಹೊಳಪು ಅಂತ ಕರೀತೇವೆ, ಅಥವಾ ಲೋಹೀಯ ಕಾಂತಿ ಅಂತ ಕೂಡ ಕರೀತೇವೆ. ಲಸ್ಟರ್, ಲೋಹೀಯ ಕಾಂತಿ, ಇಂಗ್ಲೀಷಲ್ಲಿ ಅದಕ್ಕೆ ಲಸ್ಟರ್ ಅಂತ ಕರೀತಾರೆ. ಲೋಹೀಯ ಕಾಂತಿ ನೀವು ನೋಡಿರ್ಬೋದು. ಯಾವುದು ಹೊಳೆಯುವುದು? ಹೆಣ್ಣು ಮಕ್ಕಳಿಗೆ ಬಹಳ ಪ್ರೀತಿ ಅಲ್ವಾ ಹೊಳೆಯುವ ಗುಣ ಇರುವಂಥದ್ದು? ಯಾವುದು? ವೆರಿ ಗುಡ್, ಚಿನ್ನ ಅಲ್ವಾ. ಚಿನ್ನ ಏನಾಗಿದೆ? ತುಂಬ ಹೊಳಿತಾ ಇದೆ, ಹೊಳೆಯುವಂತಹ ಒಂದು ಲೋಹ. ಹಾಗೆ ಎಲ್ಲ ಲೋಹಗಳು ಹೊಳಿತಾವೆ, ಕೆಲವೊಂದು ಲೋಹಗಳನ್ನು ಹೊರತುಪಡಿಸಿದರೆ ಹೆಚ್ಚಿನ ಲೋಹಗಳು ಹೊಳಿತಾವೆ. ಆ ಹೊಳಪು ಅದನ್ನು ಏನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇವೆಯಾ? ಲೋಹಗಳ ಈ ಒಂದು ಅತಿ ಮುಖ್ಯವಾದ ಹೊಳೆಯುವ ಗುಣವನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಎಲ್ಲಾದರೂ ಅಳವಡಿಸಿಕೊಂಡಿದ್ದೇವೆಯಾ ಅಂತ ಪ್ರಶ್ನೆ ಮಾಡಿದರೆ ಮಕ್ಕಳ ನಿಮ್ಮ ಉತ್ತರ ಹೌದು ಸರ್. ಎಲ್ಲಿ ಎಲ್ಲಿ ಅಂದರೆ ಈಗ ನಾನು ಹೇಳಿದೆಲ್ಲ, ಯಾವುದು? ಚಿನ್ನ ಅಂತ. ಬೇರೆ ಯಾವುದಾದ್ರೂ ಹೊಳೆಯುವ ಗುಣವನ್ನು ಪ್ರದರ್ಶನ ಮಾಡುವಂಥ ಧಾತುಗಳನ್ನು ಬಳಸಿಕೊಂಡಿದ್ದೇವೆಯಾ ಎಲ್ಲಿಯಾದರೂ? ಎಲ್ಲಿ ಬಳಸಿಕೊಂಡಿದ್ದೀವಿ? ಯಾರು ಹೇಳ್ತೀರಿ? ಯಾರಾದರೂ ಹೇಳ್ಬೋದಾ? ಎಲ್ಲಿ ನೋಡಿ, ದಿನಾಲೂ ಬೆಳಿಗ್ಗೆ ಎದ್ದ ಕೂಡಲೇ ನೀವೇನು ಮಾಡ್ತೀರಿ? ಶಾಲೆಗೆ ಹೊರಡುವ ಮೊದಲು ಕನ್ನಡಿಯ ಮುಂದೆ ಶೃಂಗಾರ ಆಗಲಿಕ್ಕೆ ನಿಂತ್ಕೊಳ್ತೀರಿ, ಹೌದಲ್ಲ? ಹೌದಾ? ಕನ್ನಡಿ ಏನದು? ಗಾಜಿನ ಹಿಂಬದಿಯಲ್ಲಿ ಒಂದು ಯಾವುದೋ ಒಂದು ಲೋಹವನ್ನು ಏನು ಮಾಡಿದ್ದಾರೆ? ಸವರಿದ್ದಾರೆ. ಹೊಳಪುಳ್ಳ ಒಂದು ಲೋಹವನ್ನು ಸವರಿದ್ದಾರೆ, ಪದರವನ್ನು ಉಂಟು ಮಾಡಿದ್ದಾರೆ. ಯಾವ ಲೋಹ ಮಕ್ಕಳೇ? ಯಾರಾದರೂ ಹೇಳ್ತೀರಾ? ಕಳೆದ ವರ್ಷ ಇದನ್ನು ನಾವು ಕಲ್ತಿದ್ದೇವೆ. ಯಾವ ಲೋಹ? ವೆರಿ ಗುಡ್, ಪಾದರಸ. ಆ ಪಾದರಸ ನಾವು ಗಾಜಿಗೆ ಆ ಹೊಳೆಯುವ ಭಾಗ ಆದ್ದರಿಂದ ಗಾಜು ಏನು ಮಾಡ್ತದೆ? ಪ್ರತಿಬಿಂಬನವನ್ನು ಉಂಟು ಮಾಡ್ತದೆ, ನಮ್ಮ ಮುಖವನ್ನು ತೋರಿಸ್ತದೆ. ನಿಮಗೆ ಗೊತ್ತಿದೆ ಕನ್ನಡಿ ಅಲ್ವಾ, ಕನ್ನಡಿ ಮಿರರ್. ಆ ಕನ್ನಡಿಗಳಲ್ಲಿ ಎಷ್ಟು ವಿಧಗಳಿವೆ ಅದೆಲ್ಲ ನೀವು ಹಿಂದಿನ ತರಗತಿಯಲ್ಲೂ ಕಲ್ತಿದ್ದೀರಿ, ಮುಂದೆ ಕೂಡ ಕಲೀಲಿಕ್ಕಿದ್ದೀರಿ. ನೋಡಿ, ಕನ್ನಡಿಗಳು ದರ್ಪಣಗಳಲ್ಲ, ಪೀನ ದರ್ಪಣ, ನಿಮ್ಮ ದರ್ಪಣ ಅಥವಾ ಸಮತಲ ದರ್ಪಣ, ಇದೆಲ್ಲ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿರುವಂತಹ ಒಂದು ವಸ್ತುಗಳು, ಹೌದಲ್ವಾ? ಹಾಗಿದ್ರೆ ಈ ಲೋಹಗಳ ಹೊಳಪು ಮಾನವನ ಜೀವನದಲ್ಲಿ ಎಷ್ಟೊಂದು ಹಾಸುಹೊಕ್ಕಾಗಿದೆ, ಎಷ್ಟೊಂದು ತನ್ನ ಪ್ರಭಾವವನ್ನು ಪಡೆದಿದೆ, ನಮಗೆ ಅಂತ ಅದ್ಭುತವಾದಂಥ ಒಂದು ಪರಿಸರವನ್ನು ನಿರ್ಮಾಣ ಮಾಡಿಕೊಟ್ಟಿದೆ. ಮಕ್ಕಳೇ, ನಾವು ಪಾಠವನ್ನು ಕೇಳ್ತೇವೆ, ನಾವು ಪಾಠವನ್ನು ಓದ್ತೇವೆ, ಅಧ್ಯಯನ ಮಾಡ್ತೇವೆ, ಆದರೆ ಪ್ರಕೃತಿಯಲ್ಲಿ ಇರುವಂತಹ ವಸ್ತುಗಳನ್ನು, ಜೀವಿಗಳನ್ನು ಪ್ರಶಂಸಿಸುವಂತಹ ಗುಣ ಕೂಡ ನಮ್ಮಲ್ಲಿ ಬೇಕಲ್ವಾ? ಸೊ ಈಗ ನೀವು ಲೋಹಗಳ ಈ ಹೊಳೆಯುವಿಕೆಯ ಗುಣವನ್ನು ಪ್ರಶಂಸೆ ಮಾಡ್ತೀರಾ? ಖಂಡಿತವಾಗಿ ಪ್ರಶಂಸಿಸಲೇಬೇಕು, ಹೌದಲ್ವಾ? ಯಾಕಂದರೆ ಆ ಹೊಳಪು ಹೇಳುವಂಥದ್ರಿಂದ ನಾವೇನು ಮಾಡಿದ್ದೇವೆ? ಅನೇಕ ಪ್ರಯೋಜನಗಳನ್ನು ಪಡೆದುಕೊಂಡಿದ್ದೀವಿ, ಸರಿನಾ? ಸೊ ಹಾಗಿದ್ರೆ ಲೋಹಗಳು ಹೊಳೆಯುತ್ತವೆ ಹೇಳೋದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ಕೊಡ್ಬೋದಾದರೂ ನಾನು ಒಂದೆರಡು ಉದಾಹರಣೆಗಳ ಮೂಲಕ ಮಾತ್ರ ನಿಮಗೆ ಆ ಕಾಂತಿ, ಲೋಹೀಯ ಕಾಂತಿ ಅಥವಾ ಹೊಳಪು ಹೇಳುವುದನ್ನು ಸ್ವಲ್ಪ ಮಟ್ಟಿಗೆ ಮಕ್ಕಳು ನಿಮಗೆ ವಿವರಿಸಿದೆ, ಸರಿನಾ? ಮುಂದಕ್ಕೆ ಹೋಗೋಣ. ಎಸ್, ಎರಡನೆಯ ಗುಣ, ಲೋಹಗಳು ಕಠಿಣವಾಗಿವೆ ಅಥವಾ ಗಟ್ಟಿಯಾಗಿವೆ. ಇದನ್ನು ನಾವು ಹೊಳೆಯುತ್ತವೆ ಹೇಳುವುದನ್ನು ಅಲೋಹಗಳಿಗೆ ಹೋಲಿಸಿ ಹೇಳಿದರೆ, ಅಲೋಹಗಳಿಗೆ ಹೋಲಿಸಿ ಹೇಳಿದರೆ ನಿಮ್ಮ ಪುಸ್ತಕದಲ್ಲಿ ಮಕ್ಕಳೇ ಈ ಅಲೋಹಗಳ ಭೌತ ಗುಣಗಳನ್ನು ಅಲ್ಲಿಯಲ್ಲಿ ಸಾದೃಶ್ಯವಾಗಿ ಬಳಸಿದ್ದಾರೆ, ಬಿಟ್ಟರೆ ಅದನ್ನು ಇದಕ್ಕೆ ಕಂಪ್ಯಾರಿಸನ್ ಆಗಿ ತಗೊಳ್ಳಿಲ್ಲ. ಆದ್ದರಿಂದ ನಾವು ಹೇಳ್ತಾ ಹೋಗೋಣ, ಅದರೊಟ್ಟಿಗೆ ಹೇಳ್ತಾ ಹೋಗೋಣ. ಸೊ ಅಲೋಹಗಳನ್ನು ತೆಗೆದುಕೊಂಡ್ರೆ ಮಕ್ಕಳೇ ನೋಡಿ, ಇಲ್ಲೊಂದು ನಾನು ಒಂದು ಕಾರ್ಬನ್ನಿನ ಒಂದು ಬಹುರೂಪ ಹೇಳ್ಬೋದಾ? ಕಾರ್ಬನ್ನಿನ ಬಹುರೂಪ ಯಾರಾದರೂ ಹೇಳ್ಬೋದಾ? ಇದ್ದಿಲು, ನಮ್ಮ ಮನೆಯಲ್ಲಿ ಸಿಗುವಂಥ ಇದ್ದಿಲು ಹೊಳಿತಾ ಇದೆಯಾ? ಹೊಳಿತಾ ಇಲ್ಲ, ಹೌದಾ? ಹಾಗಿದ್ರೆ ಏನು ಹೇಳ್ಬೋದು? ಅಲೋಹಗಳು ಹೊಳೆಯುವುದಿಲ್ಲ ಅಂತ ಹೇಳ್ಬೋದು. ಅದಕ್ಕೆ ಕೂಡ ಅಪವಾದ ಇದೆ ಮಕ್ಕಳೇ. ಯಾವುದು? ಅಯೋಡಿನ್. ಇದು ಅಲೋಹ ಆದರೂ ಕೂಡ ಹೊಳೆಯುತ್ತದೆ. ನಿಮ್ಗೆ ಗೊತ್ತಿದೆ ಪ್ರಕೃತಿಯಲ್ಲಿ ಏನಿದೆ, ಅಪವಾದಗಳು ಅಂತಿರ್ತವೆ, ಎಕ್ಸೆಪ್ಷನ್ಸ್ ಅಂತಿರ್ತವೆ, ಎಕ್ಸೆಪ್ಷನ್ಸ್ ಅಂತ ಇರ್ತವೆ. ಸೊ ಅಲೋಹಗಳು ಸರಿಸುಮಾರಾಗಿ ಹೊಳೆಯುವುದಿಲ್ಲ, ಹೆಚ್ಚಿನ ಅಲೋಹಗಳು ಹೊಳೆಯುವುದಿಲ್ಲ ಅಯೋಡಿನನ್ನು ಬಿಟ್ಟರೆ. ಸೊ ಈಗ ಎರಡನೇ ಪಾಯಿಂಟಲ್ಲಿ ಲೋಹಗಳು ಕಠಿಣವಾಗಿವೆ. ನಾನೀಗ ಒಂದು ಲೋಹದ ತುಂಡನ್ನು ತೆಗೆದುಕೊಂಡು ಅದನ್ನು ಏನು ಮಾಡ್ತೇನೆ, ತುಂಡು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮಕ್ಕಳೇ. ನನ್ನ ಕೈಯಲ್ಲಿ ಚೂರಿ ಇದೆ, ಈ ಲೋಹದ ತುಂಡನ್ನು ತುಂಡು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ತುಂಡಾಯ್ತಾ? ಇಲ್ಲ. ಯಾಕೆ ತುಂಡಾಗಲಿಲ್ಲ? ಇವು
ಅತಿ ಹೆಚ್ಚಿನ ಸಾಂದ್ರತೆಯಿಂದಾದ ಪರಮಾಣುಗಳಿಂದ ಮಾಡಲ್ಪಟ್ಟಿವೆ. ಹೀಗಾಗಿ ಇವುಗಳು ತುಂಬ ಕಠಿಣವಾಗಿವೆ. ಕಾಠಿಣ್ಯತೆಯ ಮಟ್ಟ ಅತ್ಯಂತ ಅಧಿಕವಾಗಿದೆ, ಗರಿಷ್ಠವಾಗಿದೆ. ಗಟ್ಟಿಯಾಗಿವೆ ಲೋಹಗಳು, ಸಾಮಾನ್ಯವಾಗಿ ಗಟ್ಟಿಯಾಗಿವೆ ಲೋಹಗಳು, ಸಾಮಾನ್ಯವಾಗಿ ಗಟ್ಟಿಯಾಗಿವೆ. ಹೀಗಾಗಿ ಇದಕ್ಕೂ ಕೂಡ ಏನಿದೆ, ಕೆಲವು ಎಕ್ಸೆಪ್ಷನ್ಸ್ಗಳಿದ್ದಾವೆ. ಅದಕ್ಕೆ ಸರಿಯಾಗಿ ನಾವು ಏನು ಮಾಡೋಣ, ಕೆಲವು ಮೃದುವಾದ ಲೋಹಗಳು ಇವೆ ಮಕ್ಕಳೇ, ಯಾವುದಲ್ಲ, ಸೋಡಿಯಂ, ಪೊಟ್ಯಾಷಿಯಂ ಇಂಥ. ನೋಡಿ ನನ್ನ ಹತ್ರ ಈಗ ಇಲ್ಲಿ ಸೋಡಿಯಂ ಇದೆ, ನೋಡಿ ಸೋಡಿಯಂ ಎಂಬ ಒಂದು ಲೋಹ ಇದೆ. ಈ ಲೋಹವನ್ನು ನಾನು ನಿಮಗೆ ತೋರಿಸ್ತೇನೆ, ನೋಡಿ ಸೋಡಿಯಂ. ಸುಲಭವಾಗಿ ಏನು ಮಾಡ್ಬೋದು, ಇದನ್ನು ಚಾಕುವಿನಿಂದ ಕತ್ತರಿಸಬಹುದು. ಇದು ಕೂಡ ಒಂದು ಲೋಹ, ಬಹಳ ಕ್ರಿಯಾಪಟುತ್ವವನ್ನು ಹೊಂದಿರುವಂಥ ಒಂದು ಲೋಹ. ಹೀಗಾಗಿ ಎಲ್ಲ ಲೋಹಗಳು ಕಠಿಣವಾಗಿವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ಲೋಹಗಳು, ಕ್ಷಾರೀಯ ಲೋಹಗಳು ಏನಾಗಿದ್ದಾವೆ ಮೃದುವಾಗಿ ಕೂಡ ಇದ್ದಾವೆ. ಹೀಗಾಗಿ ಲೋಹಗಳು ಕಠಿಣವಾಗಿವೆ ಅಂತ ಹೇಳೋದಾದರೆ ಬಹುಶಃ ಇದರ ಈ ಗುಣವನ್ನು ಕೂಡ ನಾವು ಹೊಗಳ್ಬೋದಲ್ವಾ, ಇದನ್ನು ಕೂಡ ಪ್ರಶಂಸೆ ಮಾಡ್ಬೋದಲ್ಲ. ಹೇಗೆ ಪ್ರಶಂಸಿಸೋಣ ಮಕ್ಕಳೇ, ನಮ್ಮ ಈ ಭೌತಿಕವಾದ ಪ್ರಪಂಚದಲ್ಲಿ ಎಷ್ಟು ವಸ್ತುಗಳನ್ನು ನೋಡ್ತೇವೆ, ಎಷ್ಟು ಪರಿಕರಗಳನ್ನು ನೋಡ್ತೇವೆ, ಉದ್ದವಾದ ಸೇತುವೆಯನ್ನು ನೋಡ್ತೇವೆ, ಎತ್ತರವಾದ ಮಹಲುಗಳನ್ನು ನೋಡ್ತೇವೆ ಅಲ್ವಾ. ಆ ಎಲ್ಲ ವಸ್ತುಗಳಲ್ಲಿ, ಆ ಎಲ್ಲ ಮಾನವ ನಿರ್ಮಿತವಾದ ವಸ್ತುಗಳಲ್ಲಿ ಲೋಹಗಳೇ ಅದರ ಬ್ಯಾಕ್ ಬೋನ್, ಅದರ ಅಸ್ಥಿಪಂಜರವಾಗಿದೆ. ಒಂದು ಬ್ರಿಡ್ಜನ್ನು ನೋಡಿದರೆ, ಒಂದು ಸೇತುವೆಯನ್ನು ನೀವು ನೋಡಿದರೆ, ಅದರ ಕೆಳಗಡೆಗೆ ನೀವು ನೋಡಿಯಂತೆ ಲೋಹದ ಘನವಾದ ಅತ್ಯಂತ ಕಠಿಣವಾದ ದೊಡ್ಡ ದೊಡ್ಡ ತೊಲೆಗಳು ಅದರ ಒಳಗಡೆಗೆ ಇರ್ತವೆ. ಹಾಗಿದ್ರೆ ಮಾನವನ ಈ ಸುಖಭೋಗದ ಜೀವನಕ್ಕೆ ಲೋಹಗಳ ಈ ಗಟ್ಟಿತನ, ಈ ಕಾಠಿಣ್ಯತೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಹೇಳುವಂಥದ್ದು ನಾವು ಮತ್ತು ನೀವುಗಳೆಲ್ಲ ಏನು ಇದನ್ನು ಪ್ರಶಂಸೆ ಮಾಡಬೇಕಾದಂಥ ಒಂದು ವಿಚಾರ. ಸರಿನಾ, ಹೇಗೆ ಹೊಳಪನ್ನು ಪ್ರಶಂಸೆ ಮಾಡಿದೆವೋ ಹಾಗೆ ನಾವು ಲೋಹಗಳ ಕಾಠಿಣ್ಯತೆಯನ್ನು ಕೂಡ ಪ್ರಶಂಸೆ ಮಾಡ್ಬೋದು ಮಕ್ಕಳೇ. ಸರಿನಾ, ಈಗ ನಮ್ಮ ಮುಂದಿನ ಹಂತವನ್ನು ನಾವು ಹೋಗುವುದಕ್ಕಿಂತ ಮೊದಲು, ನಮ್ಮ ಮುಂದಿನ ಹಂತಕ್ಕೆ ಹೋಗುವುದಕ್ಕಿಂತ ಮೊದಲು ನಾವು ಈವರೆಗೆ ಏನನ್ನು ಕಲಿತೆವು ಅಂತ ಸ್ವಲ್ಪ ನೋಡುವುದಾದರೆ ನಾವು ನಮ್ಮ ಪೂರ್ವಜ್ಞಾನವನ್ನು ಅನ್ವೇಷಣೆ ಮಾಡಿದೆವು, ವಿಮರ್ಶೆ ಮಾಡಿದೆವು, ಸ್ವಲ್ಪ ವಿಶ್ಲೇಷಣೆ ಮಾಡಿದೆವು, ಲೋಹಗಳು ಮತ್ತು ಅಲೋಹಗಳು ಇವುಗಳ ಅರ್ಥವನ್ನು ತಿಳಿದುಕೊಂಡೆವು ಅಲ್ವಾ. ಆಮೇಲೆ ನಮ್ಮ ಲೋಹಗಳ ಭೌತ ಗುಣಗಳನ್ನು ಕೂಡ ಒಂದೆರಡನ್ನು ಮಾತ್ರ ನಾವು ಅಧ್ಯಯನ ಮಾಡಿದೆವು, ಮುಂದಿನದನ್ನು ನಾವು ಅಧ್ಯಯನ ಮಾಡಲಿಲ್ಲ. ನಾವು ಬಹುಶಃ ನಮ್ಮ ಇವತ್ತಿನ ಅವಧಿ ಮುಗಿಯುವುದಕ್ಕಿಂತ ಮೊದಲು ಇನ್ನೊಂದು ಲೋಹದ ಒಂದು ಗುಣವನ್ನು ನಾವು ಖಂಡಿತವಾಗಿ ಅಧ್ಯಯನ ಮಾಡಿಕೊಂಡು ಆಮೇಲೆ ನಾವು ಏನು ಮಾಡೋಣ, ಇವತ್ತಿನ ತರಗತಿಯನ್ನು ಮುಗಿಸೋಣ. ಅದಕ್ಕಿಂತ ಮೊದಲು ಮಕ್ಕಳೇ, ಲೋಹಗಳಿಗೆ ಅತಿ ಪ್ರಾಮುಖ್ಯತೆಯಿಂದ, ಇದು ಅತ್ಯಂತ ಪ್ರಮುಖವಾದಂಥ ಒಂದು ಏನು ಗುಣ, ಭೌತಿಕ ಗುಣ, ಲೋಹಗಳಿಗೆ ಪುಟ್ಯತೆ ಇದೆ. ಪುಟ್ಯತೆ ಏನದು, ಪುಟ್ಯತೆ ಅಂತ ಹೇಳಿದರೆ ಪುಟ್ಯತೆ ಮ್ಯಾಲಿಬಿಲಿಟಿ ಅಂತ ಹೇಳ್ತಾರೆ, ಮ್ಯಾಲಿಬಿಲಿಟಿ ಅಂತ ಹೇಳ್ತಾರೆ. ಅಂದರೆ ಒಂದು ಲೋಹದ ತುಂಡನ್ನು ನೋಡಿ, ಒಂದು ಲೋಹದ ತುಂಡನ್ನು ನೀವು ಏನು ಮಾಡ್ಬೋದು, ಅದನ್ನು ಕುಟ್ಟಿ ಕುಟ್ಟಿ ಏನು ಮಾಡ್ಬೋದು ನೋಡಿ, ತಗಡುಗಳನ್ನಾಗಿ ಮಾಡ್ಬೋದು. ನೋಡಿ ಇಲ್ಲಿ ಅಗಲಾಯ್ತಲ್ಲ, ತಗಡುಗಳನ್ನಾಗಿ ಮಾಡಬಹುದು. ಹಾಗಿದ್ರೆ ಕುಟ್ಯತೆ ಏನಿದು, ಮ್ಯಾಲಿಬಿಲಿಟಿ, ಇದು ನೀವು ತಗಡುಗಳನ್ನಾಗಿ ಮಾಡ್ಬೋದು. ಬಹುಶಃ ತಗಡುಗಳ ವಿಚಾರಕ್ಕೆ ಬಂದರೆ ಶೀಟ್ಸ್ ಅಂತ ಹೇಳ್ತೇವೆ, ಎಲ್ಲೆಲ್ಲ ತಗಡುಗಳಿವೆ ಮಕ್ಕಳೇ, ಆಕಾಶದಲ್ಲಿ ಲೋಹದ ಹಕ್ಕಿಯಾಗಿ ವಿಮಾನ ಹಾರ್ತದೆ, ತಗಡಲ್ವ ಅದು ಅಲ್ವಾ. ಬೃಹತ್ತಾದ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಹಡಗುಗಳಿವೆ, ತಗಡಲ್ವ ಅದು ಹೌದಾ. ನಮ್ಮ ಮನೆಯ ಮೇಲ್ಛಾವಣಿಗೆ ತಗಡಿದೆ ಹೌದಾ ಅಲ್ಲ. ಅಷ್ಟೇ ಯಾಕೆ, ನಮ್ಮಅಮ್ಮನ, ನಮ್ಮಅಕ್ಕನ, ನಮ್ಮ ತಂಗಿಯ ಕಿವಿಯಲ್ಲಿ ಒಂದು ಬೆಂಡೋಲೆ ಇದೆಯಲ್ಲ, ಅದು ಕೂಡ ತಗಡುಗಳಿಂದ ಮಾಡಲ್ಪಟ್ಟಿದೆ ಹೌದಲ್ಲ. ಸೊ ಹಾಗಿದ್ದರೆ ಲೋಹಗಳ ಈ ಕುಟ್ಯತೆಯ ಒಂದು ಲಕ್ಷಣ ಇದೆಯಲ್ಲ, ಎಷ್ಟೊಂದು ಮಹತ್ತರವಾದದ್ದು ಹೇಳುವಂಥದ್ದು ನಮಗೆ ಅರ್ಥ ಆಗ್ತಿದೆ ಮಕ್ಕಳೇ. ಇದನ್ನು ಕೂಡ ನಾವು ಪ್ರಶಂಸೆ ಮಾಡ್ಬೋದಲ್ವಾ. ಒಂದು ವೇಳೆ ಲೋಹಗಳಿಗೆ ಇದು ಇಲ್ಲದೆ ಇದ್ರೆ, ಈ ಗುಣ ಇಲ್ಲದೆ ಇದ್ರೆ ನೋಡಿ, ಅಲೋಹಗಳಿಗೆ ಆ ಗುಣ ಇದೆಯಾ ಅಂತ ಪ್ರದರ್ಶನ ಮಾಡೋಣ. ಅಲೋಹ ನಾನು ಈಗಾಗಲೇ ನಿಮಗೆ ತೋರಿಸಿದ್ದೇನೆ, ಏನಿದು, ಇದ್ದಿಲು, ಕಾರ್ಬನಿನ ಒಂದು ಬಹುರೂಪ. ಇದನ್ನು ಕುಟ್ಟುತ್ತೇನೆ ಮಕ್ಕಳೇ, ಇದನ್ನು ಕುಟ್ಟಿದರೆ ನೋಡು ಅದ್ರ ಹಾಗೆ ತಗಡಾಗ್ತದ ಇಲ್ಲ, ಏನಿದೆ ಇದಕ್ಕೆ ಆ ಕುಟ್ಯತೆ ಇಲ್ಲ, ಬಿದೂರತೆ ಇದೆ. ಹಾಗರೆ ಇದು ನಮಗೆ ಈ ಥರದ ತಗಡುಗಳನ್ನಾಗಿ ಮಾಡಲಿಕ್ಕೆ, ಹಾಳೆಗಳನ್ನಾಗಿ ಮಾಡಲಿಕ್ಕೆ ಉಪಯೋಗ ಇದೆಯಾ, ಇಲ್ಲ. ಸೊ
ಸೊ ಹಾಗಿದ್ರೆ ಲೋಹಗಳ ಈ ಕುಠ್ಯತೆಯ ಭಾವ, ಅವುಗಳ ಈ ಗುಣ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಬಹುಶಃ ಈ ಮೂರು ಲೋಹಗಳ ಭೌತ ಗುಣಗಳನ್ನು ನಾವು ಇಲ್ಲಿವರೆಗೆ ಕಲಿತಿದ್ದೇವೆ. ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ನಮ್ಮ ಭೌತ ಗುಣಗಳನ್ನು ಕಲಿಯೋಣ. ಅದಕ್ಕಿಂತ ಪೂರ್ವದಲ್ಲಿ ನಾವೇನು ತಿಳಿದುಕೊಂಡಿದ್ದೇವೆ ಹೇಳೋದನ್ನು ಈಗಾಗಲೇ ನಾನು ನಿಮಗೆ ಹೇಳಿ ಆಗಿದೆ, ಹೌದಲ್ವಾ? ಲೋಹಗಳ ಅರ್ಥ ಮತ್ತು ಲೋಹಗಳ ಭೌತ ಗುಣಗಳು, ಸುಮಾರಷ್ಟು ಚಟುವಟಿಕೆಗಳ ಮೂಲಕ ನಾವು ಈ ಭೌತ ಗುಣಗಳನ್ನು ಅಧ್ಯಯನ ಮಾಡಿದ್ದೇವೆ. ಈಗ ನಿಮಗೆ ಕೆಲವು ಪ್ರಶ್ನೆಗಳನ್ನು ನಾನು, ಮನೆಗೆಲಸಕ್ಕೋ ಅಥವಾ ನೀವು ಇಲ್ಲಿಯೇ ತಯಾರು ಮಾಡುವಂಥ ಒಂದು ಸಂದರ್ಭ ಬಂದಿದೆ, ಏನು ಪ್ರಶ್ನೆಗಳನ್ನು ಕೇಳ್ಬೋದು ನಾನು ನಿಮಗೆ? ಲೋಹಗಳು ಮತ್ತು ಅಲೋಹಗಳು ಎಂದರೇನು ಅಲ್ವಾ? ಏನದು ಲೋಹಗಳು, ಲೋಹ ಮತ್ತು ಅಲೋಹಗಳ ಅರ್ಥ ಬರೆಯಿರಿ, ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಯಾವುದು? ಲೋಹ ಮತ್ತು ಅಲೋಹಗಳ ಎರಡು ಭೌತ ಗುಣಗಳನ್ನು ಪಟ್ಟಿ ಮಾಡಿ. ಈ ಒಂದು ಮನೆಗೆಲಸದೊಂದಿಗೆ ಪ್ರತಿ ವಿದ್ಯಾರ್ಥಿಗಳೇ ನಾವಿಂದಿನ ತರಗತಿಯನ್ನು ಪರಿಸಮಾಪ್ತಿ ಮಾಡೋಣ. ಆ ಧಾತುಗಳೊಂದಿಗೆ ವರ್ತಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರೊಂದಿಗೆ ವರ್ತಿಸ್ತಾರೆ? ಯಾರಿಗೆ ಎಲೆಕ್ಟ್ರಾನ್ಗಳು ಬೇಕು ಅವರೊಂದಿಗೆ ವರ್ತಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಿದ್ರೆ ನಾವು ಮೊಟ್ಟ ಮೊದಲನೇದಾಗಿ ಯಾರೊಂದಿಗೆ ವರ್ತನೆ ಅಂತ ನೋಡೋದಾದರೆ, ಮೊದಲಿಗೆ ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ಲೋಹಗಳ ವರ್ತನೆ. ಸಾಮಾನ್ಯವಾಗಿ ರಸಾಯನಶಾಸ್ತ್ರದ ಭಾಷೆಯಲ್ಲಿ ಮಕ್ಕಳೇ, ಗಾಳಿಯೊಂದಿಗೆ ವರ್ತನೆ ಅಂತ ಹೇಳಿದ ತಕ್ಷಣ ನಾವು ಆಮ್ಲಜನಕವನ್ನೇ ಗುರಿಯಾಗಿಸಿಕೊಂಡು ಹೇಳಿರ್ತೇವೆ. ಹೀಗಾಗಿ ಗಾಳಿಯ ಒಂದು ಪ್ರಮುಖ ಘಟಕ ಆಮ್ಲಜನಕ ಅಲ್ವಾ? ಹೀಗಾಗಿ ಆಮ್ಲಜನಕವನ್ನೇ ನಾವು ಹೇಳಿ, ಕೆಲವೊಮ್ಮೆ ಅಲ್ಲಿ ಇಂಗಾಲ ಡೈಆಕ್ಸೈಡ್ ಕೂಡ ಆಗಿರ್ತದೆ. ಆದರೆ ಗಾಳಿಯೊಂದಿಗೆ ವರ್ತನೆ ಅಂತ ಹೇಳುವಾಗ ಇದು ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ಅಂತಲೇ ಅರ್ಥೈಸ್ಕೊಳ್ತೇವೆ ನಾವು, ಸರಿನಾ? ಅರ್ಥ ಆಯ್ತಲ್ಲ. ಗಾಳಿಯೊಂದಿಗೆ ಅಂತ ಹೇಳುವಾಗ ನೀವು ಸರ್ ಅಲ್ಲಿ ಏನಿದೆ, ಬೇರೆ ಬೇರೆ ಧಾತುಗಳಿದ್ದಾವಲ್ಲ ಸರ್, ಬೇರೆ ಬೇರೆ ಸಂಯುಕ್ತಗಳಿದ್ದಾವಲ್ಲ ಅಂತ ನೀವು ಹೇಳ್ಬೋದು. ಆದರೆ ರಸಾಯನಶಾಸ್ತ್ರದ ಭಾಷೆಯಲ್ಲಿ ಮಾತನಾಡುವಾಗ ಗಾಳಿಯೊಂದಿಗೆ ವರ್ತನೆ ಅಂತ ಹೇಳುವಾಗ ಆಮ್ಲಜನಕವನ್ನೇ ನಾವು ಬಹುಮುಖ್ಯವಾಗಿ ತೆಗೆದುಕೊಳ್ತೇವೆ. ಸೊ ಹಾಗಿದ್ರೆ ಈಗ ನಾವು ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ಯಾವ್ಯಾವ ಲೋಹಗಳು ಹೇಗೆ ವರ್ತಿಸ್ತವೆ ಹೇಳಿದ್ರೂ ಸ್ವಲ್ಪ ಪಟ್ಟಿ ಮಾಡೋಣ. ಉದಾಹರಣೆಗೆ ನಾನು ಒಂದು ಲೋಹವನ್ನು ತೆಗೆದುಕೊಳ್ತೇನೆ. ಖಂಡಿತವಾಗಿ ಈ ಲೋಹದ ಈ ಸಂಕೇತವನ್ನು ನೋಡಿದಾಗ ನಿಮಗೆ ಇದರ ಹೆಸರು ಬರ್ತದೆ, ಗೊತ್ತುಂಟು. ಯಾರು ಹೇಳ್ತೀರಿ? ಮ್ಯಾಂಗನೀಸ್ ಅಲ್ಲ, ಮ್ಯಾಂಗನೀಸ್ ಅಲ್ಲ, ಯಾವುದು? ಮೆಗ್ನೇಷಿಯಂ. ಕರೆಕ್ಟ್, ಯಾವುದು? ಮೆಗ್ನೇಷಿಯಂ ಅಲ್ವಾ? ಮೆಗ್ನೇಷಿಯಂ ಒಂದು ಲೋಹ, ಹೌದಾ? ಈ ಮೆಗ್ನೇಷಿಯಂ ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ, ಅಣುರೂಪದಲ್ಲಿರುವ ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಏನು ಮಾಡ್ತದೆ ಅಂತ ನೋಡೋಣ. ನಾವಿಲ್ಲಿ ಎರಡು ತಗೊಳ್ಬೇಕು, ಯಾಕಂದರೆ ಇದನ್ನು ನಾವು ಸರಿದೂಗಿಸಬೇಕಾಗ್ತದೆ, ಸಮೀಕರಣ ಸರಿದೂಗಿಸಬೇಕಾಗ್ತದೆ. ಸೊ ಎಂ ಜಿ ಒ, ಟು ಎಂ ಜಿ ಒ ಏನಿದು? ಮ್ಯಾಗ್ನೇಷಿಯಂನ ಆಕ್ಸೈಡ್, ಮ್ಯಾಗ್ನೇಷಿಯಂ ಆಕ್ಸೈಡ್, ಹೌದಾ? ಸರಿ, ಸತುವಿನೊಂದಿಗೆ ವರ್ತಿಸಿದರೆ ಏನಾಗ್ತದೆ? ಯಾರು ಹೇಳ್ತೀರಿ? ಸತು, ಜಡೆನ್, ಸತು ಅಲ್ವಾ? ಸತುವಿನೊಂದಿಗೆ ವರ್ತಿಸಿದರೆ ಹೇಳಿ, ಯಾರು ಹೇಳ್ತೀರಿ? ಝಡೆನ್ ಓ ಅಲ್ವಾ ಇಲ್ಲಿ, ಸರಿನಾ? ಝಡೆನ್ ಓ. ಹೀಗೆ ನೀವು ಅಲ್ಯೂಮಿನಿಯಂ, ಕಾಪರ್ ಹೀಗೆಲ್ಲ ತಗೊಳ್ತಾ ಹೋಗ್ಬೋದು. ಓಕೆ, ಒಂದು ವೇಳೆ ತಾಮ್ರದೊಂದಿಗೆ ವರ್ತಿಸಿದರೆ ಸರಿನಾ? ತಾಮ್ರದ ಆಕ್ಸೈಡ್. ಅಲ್ಯೂಮಿನಿಯಂದಿಗೆ ವರ್ತಿಸಿದರೆ ಹೀಗೆ ಮಾಡ್ತಾ ಹೋಗ್ಬೋದು. ನೀವು ಬೇಕಾದಷ್ಟು ಲೋಹಗಳನ್ನು ತೆಗೆದುಕೊಂಡು ಕಬ್ಬಿಣದೊಂದಿಗೆ ವರ್ತಿಸ್ತಾರೆ. ಅಂದರೆ ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ಲೋಹಗಳು ವರ್ತಿಸಿದಾಗ ಲೋಹ ಪ್ಲಸ್ ಆಮ್ಲಜನಕ ಗೀವ್ಸ್ರ ಎಷ್ಟು?
ಆಯಾ ಲೋಹದ ಆಕ್ಸೈಡ್. ಸರಿನಾ? ಹಾಗಾದರೆ ಒಂದು ಜನರಲ್ ಸ್ಟೇಟ್ಮೆಂಟ್ ಅನ್ನು ಹೇಗೆ ಮಾಡೋಣ? ಲೋಹಗಳು ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ವರ್ತಿಸಿ ಆಯಾ ಲೋಹಗಳ ಆಕ್ಸೈಡ್ಗಳನ್ನು ಬಿಡುಗಡೆ ಮಾಡುತ್ತವೆ. ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೇನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚಿಕ್ಕ ಪ್ರಯೋಗವನ್ನೇ ಮಾಡೋಣ. ನಾವು ಒಂದು ಚಿಕ್ಕ ಪ್ರಯೋಗವನ್ನು ಮಾಡೋಣ ಮಕ್ಕಳೇ. ನೋಡಿ, ನನ್ನ ಹತ್ರ ಒಂದು ಚಿಕ್ಕ ಒಂದು ಏನಿದೆ, ಒಂದು ಚಿಕ್ಕ ರಿಬ್ಬನ್ ಅಂತ ಒಂದು ಲೋಹ ಇದೆ. ಇದರ ಹೆಸರು ಮೆಗ್ನೀಷಿಯಂ ತಂತಿ, ಮೆಗ್ನೀಷಿಯಂ ರಿಬ್ಬನ್ ಅಂತ ಹೇಳ್ತಾರೆ. ನೋಡಿ, ನಾವಿಲ್ಲಿ ನೋಡಿದೇವಲ್ಲ, ಈ ಮೆಗ್ನೀಷಿಯಂ ವಾತಾವರಣದ ಉಷ್ಣತೆಯಲ್ಲಿ ಸ್ವಲ್ಪ ಮಟ್ಟಿಗೆ ವರ್ತಿಸಿ ಏನಾಗ್ತದೆ, ಇದನ್ನು ನಾವು ಸ್ವಲ್ಪ ಉಜ್ಜಿದ್ರೆ, ನೋಡಿ ಉಜ್ಜು ಕಾಗದದಿಂದ ಉಜ್ಜಿದ್ರೆ ನೋಡಿ ಹೊಳಿತದೆ. ಹೌದಾ? ಇದು ಯಾಕೆ ಹೊಳಿತಾ ಇರಲಿಲ್ಲ ಮೊದಲು? ಯಾಕೆ ಹೇಳಿದ್ರೆ ಇದು ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ಸ್ವಲ್ಪ ವರ್ತಿಸಿದೆ. ಸೊ ಅದರ ಮೇಲಿನ ಪದರವನ್ನು ತೆಗೆದ ಕೂಡಲೇ ಪುನಃ ಹೊಳಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಹೊಳೆಯುವುದು ಲೋಹಗಳ ಗುಣ ಅಲ್ವಾ? ಸೊ ಈಗ ನಾನು ಈ ಮೆಗ್ನೀಷಿಯಂ ತಂತಿಯನ್ನು ವಾತಾವರಣದ ಉಷ್ಣತೆಯಲ್ಲಿ ಇದು ವರ್ತಿಸುವಿಕೆ ಬಹಳ ನಿಧಾನವಾದ್ದರಿಂದ ನಾನು ಇದಕ್ಕೆ ಸ್ವಲ್ಪ ಉಷ್ಣತೆಯನ್ನು ಕೊಟ್ಟು ಏನು ಮಾಡ್ತೇನೆ, ಸ್ವಲ್ಪ ಉಷ್ಣತೆಯನ್ನು ಕೊಡ್ತೇನೆ. ಇಲ್ಲಿ ಉಷ್ಣತೆಯನ್ನು ಕೊಟ್ಟಾಗ ಅದು ಏನು ಮಾಡ್ತದೆ ಹೇಳೋದನ್ನು ನಾವು ನೋಡೋಣ. ಓಕೆ, ಏನಾಗಬೇಕು ಹೇಳಿ? ಮೆಗ್ನೀಷಿಯಂನ ಆಕ್ಸೈಡು ಬಿಡುಗಡೆಯಾಗಬೇಕು. ಸರಿನಾ? ಮೆಗ್ನೀಷಿಯಂನ ಆಕ್ಸೈಡು ಬಿಡುಗಡೆಯಾಗಬೇಕಾಗಿದೆ. ಸೊ ನಾನೀಗ ಮೆಗ್ನೀಷಿಯಂ ತಂತಿಯನ್ನು ಗಾಳಿಯಲ್ಲಿ ಉರಿಸ್ತೇನೆ. ಸ್ವಲ್ಪ ಮಟ್ಟಿಗಿನ ಉಷ್ಣತೆಯನ್ನು ಕೊಡುವುದರ ಜೊತೆಗೆ ಗಾಳಿಯಲ್ಲಿ ಉರಿಸಿದಾಗ ಮೆಗ್ನೀಷಿಯಂ ತಂತಿ ಪ್ರಖರವಾದ ಬೆಳಕಿನೊಂದಿಗೆ ಉರಿತದೆ. ಜೊತೆಗೆ ನೋಡಿಯಲ್ಲಿ ಬಹಳ ಪ್ರಖರವಾದ ಬೆಳಕಿನೊಂದಿಗೆ ಜ್ವಾಲೆಯೊಂದಿಗೆ ಅದು ಉರಿತದೆ. ಅಷ್ಟೇ ಅಲ್ಲ, ನೋಡಿಯಲ್ಲಿ ಬಿಳಿ ಬಣ್ಣದ ಹುಡಿ ಬೀಳಲಿಕ್ಕೆ ಪ್ರಾರಂಭ ಆಗಿದೆ. ನೋಡಿ ಕೆಳಗಡೆ ಬಿತ್ತು ಈ ಬಿಳಿ ಬಣ್ಣದ ಹುಡಿ ಏನದು? ಯಾರು ಹೇಳ್ತೀರಿ ಬಿಳಿ ಬಣ್ಣದ ಹುಡಿ ಏನದು? ಮೆಗ್ನೀಷಿಯಂನ ಆಕ್ಸೈಡ್. ಸರಿನಾ? ಸೊ ಈ ಪ್ರಯೋಗವನ್ನು ನಾವು ಪ್ರಯೋಗದ ಮೂಲಕ ನಾವೇನು ಮಾಡ್ಬೋದು, ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ಲೋಹಗಳು ಹೇಗೆ ವರ್ತಿಸುತ್ತವೆ ಹೇಳೋದನ್ನು ತಿಳ್ಕೊಳ್ಬೋದು ಅಲ್ವಾ ಮಕ್ಕಳೇ? ಸೊ ಈಗ ನಾವು ಈವರೆಗೆ ಏನನ್ನು ಕಲಿತೆವು ಹೇಳೋದನ್ನು ಸ್ವಲ್ಪ ನೋಡಲಿಕ್ಕೆ ಹೊರಟ್ರೆ, ಲೋಹಗಳ ಭೌತ ಗುಣಗಳಾದ ತನ್ಯತೆ ಅಲ್ವಾ, ಅವುಗಳ ಶಾಬ್ದನ ಮತ್ತು ಘನರೂಪದಲ್ಲಿರುವಂಥದ್ದು, ಅಲೋಹಗಳು ಹೇಗಿರ್ತವೆ ಹೇಳುವಂಥದ್ದು, ಮತ್ತು ಕ್ಷಾರ ಲೋಹಗಳು ಎಂದರೇನು, ಅವುಗಳ ಗುಣಲಕ್ಷಣಗಳೇನು, ಅದೇ ರೀತಿ ಲೋಹದ ರಾಸಾಯನಿಕ ಗುಣಗಳು ಯಾವುವು. ಅದರಲ್ಲಿ ಕೇವಲ ಒಂದು ಗುಣವನ್ನು ಮಾತ್ರ ನಾವೀಗ ಕಲ್ತುಕೊಂಡಿದ್ದೇವೆ, ಗಾಳಿಯಲ್ಲಿ ಅಥವಾ ಗಾಳಿಯಲ್ಲಿರುವಂಥ ಆಮ್ಲಜನಕದೊಂದಿಗೆ ಲೋಹಗಳ ವರ್ತನೆ. ಲೋಹದೊಂದಿಗೆ ಆಮ್ಲಜನಕ ವರ್ತಿಸಿ ಆಯಾ ಲೋಹದ ಆಕ್ಸೈಡನ್ನು ಕೊಡುತ್ತದೆ ಹೇಳುವಂಥದ್ದು ನಿಮಗೆ ಈವರೆಗೆ ಗೊತ್ತಾಗಿದೆ ಮಕ್ಕಳೇ. ಸೊ ನಿಮಗೆ ಮನೆಗೆಲಸ ಅಂಥೇಳಿ ಒಂದು ಎರಡು ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನು ಕೊಟ್ಟಿರ್ತೇನೆ. ನಾಳೆ ಬರುವಾಗ, ಮುಂದಿನ ತರಗತಿಗಳಿಗೆ ನೀವು ಬರುವಾಗ ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ಬರೆದುಕೊಂಡು ಬರ್ತೀರಲ್ಲ ಎಲ್ಲರೂ? ಸರಿ, ಹಾಗಿದ್ರೆ ಪ್ರಶ್ನೆಗಳನ್ನು ಬರೆದುಕೊಳ್ಳಿ. ಕ್ಷಾರಲೋಹಗಳು ಎಂದರೇನು? ಕ್ಷಾರಲೋಹಗಳು ಎಂದರೇನು? ಒಂದನೇ ಪ್ರಶ್ನೆ, ಕ್ಷಾರ ಲೋಹಗಳು ಎಂದರೇನು? ಎರಡನೇ ಪ್ರಶ್ನೆ, ಲೋಹದ ಆಕ್ಸೈಡ್ಗಳು ಹೇಗೆ ಉತ್ಪತ್ತಿಯಾಗುತ್ತವೆ? ಸರಿನಾ? ಈ ಎರಡು ಪ್ರಶ್ನೆಗಳನ್ನು ನಿಮ್ಮ ಮನೆಗೆಲಸದ ಪ್ರಶ್ನೋತ್ತರ ಪುಸ್ತಕದಲ್ಲಿ ಬರೆದುಕೊಂಡು ನಾಳೆ ಅಥವಾ ಮುಂದಿನ ತರಗತಿಗೆ ಬರುವಾಗ ನೀವು ಇದನ್ನು ಚೆನ್ನಾಗಿ ಕಲ್ತುಕೊಂಡು ಬರ್ತೀರಿ ಅಂತ ಆಶಿಸ್ತಾ ಬಹುಶಃ ಈ ಸುಂದರವಾದ ಒಂದು ಘಟಕದ ಸ್ವಲ್ಪ ಭಾಗವನ್ನು ನಾವು ಮುಗಿಸಿದ್ದೇವೆ. ವಿದ್ಯಾರ್ಥಿಗಳೇ, ಧನ್ಯವಾದಗಳು.